ಇದು ಎಸ್ಕೆ ಸೂಪರ್ ಟಿಎಂಟಿ ಸ್ಟೀಲ್ ಭದ್ರ ಬುನಾದಿಯ ಕಥೆಗಳು. ನಮ್ಮ ಕರುನಾಡು ಹಲವಾರು ಶ್ರೇಷ್ಠ ಸಾಮ್ರಾಜ್ಯಗಳನ್ನ ಕಂಡಂತಹ ನಾಡು. ಇಂತಹ ಸಾಮ್ರಾಜ್ಯಗಳನ್ನ ಆಳಿದ ಅನೇಕ ರಾಜರು ತಮ್ಮ ರಾಜ್ಯದಲ್ಲಿನ ಕಟ್ಟಡಗಳ ಮೂಲಕ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ನಿಂತಿದ್ದಾರೆ. ಅಂತಹ ಮಹಲುಗಳಲ್ಲಿ ದರಿಯಾ ದೌಲತ್ ಬಾಗ್ ಇದು ಕೂಡ ಒಂದು. ಇದರರ್ಥ ಸಂಪತ್ತಿನ ಸಮುದ್ರದ ಉದ್ಯಾನ ಅಂತ. ದಕ್ಷಿಣ ಭಾರತದ ಮೈಸೂರು ಬಳಿಯ ಶ್ರೀರಂಗಪಟ್ಟಣ ನಗರದಲ್ಲಿ ನೆಲೆಗೊಂಡಿರುವ ಒಂದು ಅರಮನೆ. ಇದರ ಕಲಾಕೃತಿಯನ್ನ ನೋಡಿದ್ರೆ ಇದನ್ನ ಹೆಚ್ಚಾಗಿ ತೇಗದ ಮರದಿಂದ ಮಾಡಲಾಗಿದೆ ಅನ್ನೋದು ಗೊತ್ತಾಗುತ್ತೆ. ಮೈಸೂರಿನ ಹುಲಿ ಅಂತ ಜನಪ್ರಿಯವಾಗಿ ಕರೆಯಲ್ಪಡುವ ಟೀಪು ಸುಲ್ತಾನ್ 1784 ಈ ಅರಮನೆಯ ನಿರ್ಮಾಣವನ್ನ ಮಾಡ್ತಾರೆ. ಸ್ವಲ್ಪ ಕಾಲ ಇಲ್ಲಿಂದ ಮೈಸೂರನ್ನ ಆಳ್ತಾರೆ. ಮೈಸೂರನ್ನ ಅರಮನೆಯನ್ನ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡ್ತಾರೆ ಮತ್ತೆ ಬಹುತೇಕ ತೇಗದ ಮರದಿಂದ ಈ ರಚನೆಯನ್ನ ಮಾಡಲಾಗುತ್ತೆ. ಅರಮನೆಯು ಆಯುತಾಕಾರದ ಆಯೋಜನೆಯನ್ನ ಹೊಂದಿದೆ. ಎತ್ತರದ ವೇದಿಕೆಯ ಮೇಲೆ ನಿರ್ಮಾಣ ಮಾಡಿದ್ದಾರೆ. ವೇದಿಕೆಯ 4 ಬದಿಗಳಲ್ಲಿ ತೆರೆದ ಕಾರಿಡಾರ್ಗಳಿವೆ. ಸ್ತಂಭದ ಅಂಚಿನಲ್ಲಿ ಮರದ ಕಂಬಗಳಿವೆ. ಪಶ್ಚಿಮ ಪೂರ್ವದ ರೆಕ್ಕೆಗಳು ಗೋಡೆಗಳನ್ನು ಹೊಂದಿದೆ. ಎರಡೂ ರೆಕ್ಕೆಗಳು ಛಾವಣಿಯನ್ನ ಬೆಂಬಲಿಸುವ ಸ್ತಂಭಗಳೊಂದಿಗೆ ಕೊಲ್ಲಿಗಳನ್ನು ಹೊಂದಿದೆ. ದರಿಯಾ ದೌಲತ್ ಬಾಗ್ನ ನೋಡಿದಾಗ ಎಷ್ಟೊಂದು ಡೀಟೈಲಿಂಗ್ ಆಗಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೋಡಿದ್ರ ಅವತ್ತಿನ ಕಾಲದ ಮಾನ್ಯುಮೆಂಟ್ ಆಗಿರಬಹುದು ಅಥವಾ ಆರ್ಕಿಟೆಕ್ಚರ್ ಸ್ಟೈಲ್ ಆಗಿರಬಹುದು, ತುಂಬಾ ಮೈನ್ಯೂಟ್ ಡೀಟೈಲಿಂಗ್ ಕೊಟ್ಟು ಆ ಕಟ್ಟಡದ ಡ್ಯೂರೆಬಿಲಿಟಿ, ಆ ಕಟ್ಟಡದ ಶಕ್ತಿ, ಇದರ ಬಗ್ಗೆ ಎಲ್ಲಾನು ಕೂಡ ಯೋಚನೆ ಮಾಡಿದ್ದಾರೆ. ಇವತ್ತು ನೀವು ಒಂದು ಕಟ್ಟಡ ಕಟ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಕನಸಿನ ಮನೆಯನ್ನ ಕಟ್ತೀರಾ ಅಂತ ಹೇಳಿದ್ರೆ, ಅಥವಾ ಯಾವ್ದಾದ್ರೂ ಒಂದು ಕಚೇರಿಯ ಸ್ಥಾಪನೆಯನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ನೀವು ಅದಕ್ಕೆ ನೀಡಬಹುದು ಎಸ್ಕೆ ಸೂಪರ್ TMT ಸ್ಟೀಲ್ನ ಭದ್ರ ಬುನಾದಿ. ಉತ್ಕೃಷ್ಟವಾದ ಅದಿರು ಅಂದ್ರೆ ಅಯರ್ನೋರ್ ನಿಂದ ಸಿಂಗಲ್ ಪಾಸ್ ನಲ್ಲಿ TMT ಸ್ಟೀಲ್ ಅನ್ನ ತಯಾರಿಸಲಾಗಿದೆ. ಆದ್ರಿಂದ ಇದು ನಿಮ್ಮ ಕಟ್ಟಡಗಳಿಗೆ ನೀಡುತ್ತೆ ದೀರ್ಘ ಬಾಳಿಕೆ ಮತ್ತೆ ಭದ್ರ ಬುನಾದಿ. ಇನ್ನು ದರಿಯಾ ದೌಲತ್ ಬಾಗ್ನ ವಾಸ್ತುಶಿಲ್ಪದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಅರಮನೆಯ ಹೊರಗೋಡೆಗಳಲ್ಲಿ ಯುದ್ಧದ ದೃಶ್ಯಗಳು, ಭಾವಚಿತ್ರಗಳು, ಒಳಗಿನ ಗೋಡೆಗಳಲ್ಲಿ ತೆಳುವಾದ ಎಲೆಗಳು, ಹೂವಿನ ಮಾದರಿಗಳ ಸುರುಳಿಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಅರಮನೆಯ ಮರದ ಛಾವಣಿಗಳನ್ನ ಹೂವಿನ ಮಾದರಿಯಂತೆ ಚಿತ್ರಿಸಿದ ಕ್ಯಾನ್ವಾಸ್ನೊಂದಿಗೆ ಅಂಟಿಸಲಾಗಿದೆ. ಪಶ್ಚಿಮದ ಗೋಡೆಯ ಮೇಲೆ 1780 ಕಾಂಚೀಪುರಂ ಬಳಿಯ ಪೊಲ್ಲಿಲೂರ್ ಕದನದಲ್ಲಿ ಕರ್ನಲ್ ಬೇಲಿ ನೇತೃತ್ವದ ಇಂಗ್ಲಿಷರ ಮೇಲೆ ಹೈದರಾಲಿ ಮತ್ತೆ ಟೀಪು ಸುಲ್ತಾನ್ ಗಳಿಸಿದ ವಿಜಯೋತ್ಸವವನ್ನ ಚಿತ್ರಣ ಕೂಡ ಮಾಡಿದ್ದಾರೆ. ಇದೇ ತರಹದ ಹಲವಾರು ಭದ್ರ ಬುನಾದಿಯ ಕಥೆಗಳನ್ನ ಕೇಳಿ ರೇಡಿಯೋ ಸಿಟಿ 91.1 ಅಲ್ಲಿ. ಇದು ಎಸ್ಕೆ ಸೂಪರ್ TMT ಸ್ಟೀಲ್ ಭದ್ರ ಬುನಾದಿಯ ಕಥೆಗಳು.